ಹುಬ್ಬಳ್ಳಿ ಬೆಳಗಾವಿಯಲ್ಲಿ ಕಮಾಲ್ ಮಾಡ್ತಾರ ಅಮಿತ್ ಶಾ ಕಾಂಗ್ರೆಸ್ ಗೆದ್ದ ಕ್ಷೇತ್ರಗಳಲ್ಲೇ ಅಮಿತ್ ಶಾ ಬಿಗ್ ಪ್ಲಾನ್ ರಾಜ್ಯ ಬಿಜೆಪಿ ನಾಯಕರಿಗೆ ಟಾನಿಕ್ ಕೊಡ್ತಾರ ಅಮಿತ್ ಶಾ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ಬಿಜೆಪಿಯ ಹೈಕಮಾಂಡ್ ನಾಯಕ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಕರ್ನಾಟಕಕ್ಕೆ ಬಂದಿದ್ದಾರೆ ಮತ್ತೆ ಮಂಡ್ಯದಲ್ಲಿ ಮಿಂಚು ಸಂಚಲನ ಮೂಡಿಸಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಹೇಗೆ ಕೆಲಸ ಮಾಡಬೇಕು ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಅತಿ ಹೆಚ್ಚು ಸ್ಥಾನವನ್ನು ಗಳಿಸೋದು ಹೇಗೆ ಅನ್ನೋ ಒಂದು ಸಭೆಯನ್ನು ತಂತ್ರಗಾರಿಕೆಯನ್ನು ಮಾಡಿ ಹೋದ ಬಳಿಕ ಈಗ ಮತ್ತೆ ಅಮಿತ್ ಶಾ ರಾಜ್ಯಕ್ಕೆ ಆಗಮಿಸಿದರೆ ಹುಬ್ಳಿ ಧಾರವಾಡ ಬೆಳಗಾವಿ ಭಾಗದಲ್ಲಿ ಪಕ್ಷಕ್ಕೆ ಮತ್ತಷ್ಟು ಚೈತನ್ಯವನ್ನು ಕೊಡುವಂಥ ಕೆಲಸವನ್ನು ಅಮಿತ್ ಶಾ ಮಾಡ್ತಾ ಇದ್ದಾರೆ ಇದೇನು ಶುಕ್ರವಾರ ರಾತ್ರಿಯೇ ಆಗಮಿಸಿದ್ರು ಕೂಡ ಶನಿವಾರ ಸಾಕಷ್ಟು ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ ವಿಶೇಷವಾಗಿ ಬೆಳಗಾವಿಯ ಆ ಒಂದು ಐದು ಕ್ಷೇತ್ರಗಳ ಮೇಲೆ ಅಮಿತ್ ಶಾ ಟಾರ್ಗೆಟ್ ಮಾಡಿದ್ದಾರೆ ಯಾಕೆ ಈ ಒಂದು ಐದು ಕ್ಷೇತ್ರ ಅಂದರೆ ಆ ಐದು ಕ್ಷೇತ್ರ ಕಾಂಗ್ರೆಸ್ನವರು ಗೆದ್ದಿರ್ತಕ್ಕಂಥ ಕ್ಷೇತ್ರ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ನವರು ಗೆದ್ದಿರ್ತಕ್ಕಂಥ ಆ ಐದು ಬೆಳಗಾವಿ ಜಿಲ್ಲೆಯ ಐದು ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿಕೊಂಡು ಅಮಿತ್ ಶಾ ಭಾಷಣ ಮಾಡ್ತಾ ಇದ್ದಾರೆ ಕಿತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಿತ್ತೂರಲ್ಲಿ ಅವರೇನು ಭಾಷಣವನ್ನು ಮಾಡ್ತಾ ಇದ್ದಾರೆ ಆ ಒಂದು ಭಾಷಣ ಪ್ರಮುಖವಾಗಿ ಬೈಲವೊಂಗಲ ಖಾನಾಪುರ ಬೆಳಗಾವಿ ಗ್ರಾಮೀಣ ಚಿಕ್ಕೋಡಿ ಮತ್ತು ಯಮಕನ ಮರಡಿ ಈ ಐದು ವಿಧಾನಸಭಾ ಕ್ಷೇತ್ರಗಳಿಗೆ ಟಾರ್ಗೆಟ್ ಮಾಡಿಕೊಂಡು ಅಮಿತ್ ಶಾ ತಮ್ಮ ಭಾಷಣವನ್ನು ರೆಡಿ ಮಾಡಿಕೊಂಡಿದ್ದಾರೆ ಈ ಐದು ಕ್ಷೇತ್ರಗಳನ್ನು ಕಾಂಗ್ರೆಸ್ನಿಂದ ವಶಪಡಿಸ್ಕೊಳ್ಬೇಕು ಬಿ ಜೆ ಪಿಗೆ ಅನ್ನೋ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಖಾನಾಪುರದಲ್ಲಿ ಅಂಜನ ಲಿಂಬಾಳ್ಕರ್ ಇದ್ದಾರೆ ಬೆಳಗಾವಿ ಗ್ರಾಮೀಣದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ ಅದಾದಮೇಲೆ ಚಿಕ್ಕೋಡಿಯಲ್ಲಿ ಗಣೇಶ್ ಹುಕ್ಕೇರಿ ಇದ್ದಾರೆ ಯಮಕನ ಮರಡಿ ಸತೀಶ್ ಜಾರಕಿಹೊಳಿ ಇದ್ದಾರೆ ಸೊ ಅದರ ಜೊತೆಗೆ ಬೈಲು ಅಂಗಲ ಈ ಐದು ಕ್ಷೇತ್ರವನ್ನು ಏನು ಕಾಂಗ್ರೆಸ್ ಅವ್ರು ಗೆದ್ದಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಆ ಒಂದು ಕ್ಷೇತ್ರವನ್ನು ವಶಕ್ಕೆ ಪಡೀಬೇಕು ಬಿ ಜೆ ಪಿ ಅನ್ನೋ ಲೆಕ್ಕಾಚಾರದಲ್ಲಿ ಕಿತ್ತೂರಲ್ಲಿ ಬೃಹತ್ ಸಮಾವೇಶವನ್ನು ಸಂಜೆ ನಾಲ್ಕು ಗಂಟೆಗೆ ಹಮ್ಮಿಕೊಂಡಿದ್ದಾರೆ ಸೊ ಈ ಒಂದು ನಾಲ್ಕು ಗಂಟೆಯ ಸಮಾವೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಭಾಷಣ ಇರುತ್ತೆ ಅದಕ್ಕೂ ಮುನ್ನವೇ ಅವರು ಕುಂದುಗೋಳ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಒಂದು ರ್ಯಾಲಿಯನ್ನು ಕೂಡ ರೋಡ್ ಶೋ ಒಂದೂವರೆ ಕಿಲೋಮೀಟರ್ ರೋಡ್ ಶೋವನ್ನು ಕೂಡ ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ ಒಂದು ಕಡೆ ಕುಂದುಗೋಳದ ರೋಡ್ ಶೋ ಕಿತ್ತೂರಲ್ಲಿ ಬಿ ಜೆ ಪಿಯ ಒಂದು ಸಭೆಯನ್ನು ಉದ್ದೇಶಿಸಿ ಮಾತು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನರನ್ನು ಈ ಒಂದು ಸಭೆಗೆ ಸೇರಿಸಬೇಕು ಅನ್ನೋ ಒಂದು ಚರ್ಚೆ ಇದೆ ಇದಾದ ನಂತರ ಅಮಿತ್ ಶಾ ಬಂದು ಹೋದ ನಂತರ ಜನವರಿ ಇಪ್ಪತ್ತೊಂಬತ್ತು ಆಮೇಲೆ ಜನವರಿ ಮೂವತ್ತು ಅಂದರೆ ಭಾನುವಾರ ಮತ್ತು ಸೋಮವಾರ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಬಿ ಜೆ ಪಿ ರೈತ ಮೋರ್ಚಾ ಒಂದು ರಾಷ್ಟ್ರೀಯ ಕಾರ್ಯಕಾರಿಣಿಯನ್ನು ಆಯೋಜನೆ ಮಾಡಿದೆ ಅಲ್ಲೂ ಕೂಡ ಒಂದು ಕಡೆ ಅಮಿತ್ ಶಾ ಬಂದು ಹೋದ ನೆಕ್ಸ್ಟ್ ಎರಡದೇ ಪೂರ್ತಿ ಎರಡು ದಿನ ಬೆಳಗಾವಿಯಲ್ಲಿ ಬಿ ಜೆ ಪಿ ರೈತ ಮೋರ್ಚಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ಅಲ್ಲಿಗೆ ತುಂಬ ಆ್ಯಕ್ಟಿವ್ ಆಗಿ ಬಿ ಜೆ ಪಿ ಬೆಳಗಾವಿಯನ್ನು ಹೇಗಾದರೂ ಮಾಡಿ ವಶಕ್ಕೆ ಪಡೀಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ತಂತ್ರಗಾರಿಕೆಯನ್ನು ರೂಪಿಸ್ತಾ ಇದೆ ಹದಿನೆಂಟು ವಿಧಾನಸಭಾ ಕ್ಷೇತ್ರ ಇದ್ದಾವೆ ಸೊ ಹೀಗಾಗಿ ಹದಿನೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ನಾವು ಹನ್ನೆರಡು ಹದಿಮೂರು ಗೆಲ್ಲಬೇಕು ಅಥವಾ ಹದಿನೈದು ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಬಿ ಜೆ ಪಿ ಇದ್ದಂತೆ ಕಾಣಿಸ್ತಾ ಇದೆ ಈ ನಡುವೆ ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಬಿ ಜೆ ಪಿ ನಾಯಕರಿಗೆ ಟಿಕೆಟ್ ಕೈ ತಪ್ಪುವ ಒಂದು ಸಾಧ್ಯತೆ ಆತಂಕ ಎದುರಾಗಿದ್ದು ಹಾಲಿ ಮತ್ತು ಮಾಜಿ ಶಾಸಕರು ಕೂಡ ಈ ಒಂದು ಅಮಿತ್ ಶಾ ಅವರನ್ನು ಭೇಟಿಯಾಗೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಅಮಿತ್ ಶಾ ಅವರ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಬೆಂಬಲಿಗರನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರೆತಂದು ಅವರ ಒಂದು ಕಣ್ಣಿಗೆ ಬಿದ್ದು ಟಿಕೆಟ್ ಪಡೆಯೋದಕ್ಕೆ ಹಾಲಿ ಮತ್ತು ಮಾಜಿ ಶಾಸಕರು ಬಿ ಜೆ ಪಿಯವರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವರ ಮನಸ್ಸನ್ನು ಗೆಲ್ಲೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಒಂದು ಕಡೆ ಮಂಡ್ಯಗೆ ಹೋಗಿ ಬಂದ ಬಳಿಕ ಅಂದರೆ ಮಂಡ್ಯಗೆ ಬಂದು ಹೋದ ಬಳಿಕ ಅಮಿತ್ ಶಾ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿ ಸ್ಟ್ರಾಂಗ್ ಆಗಿಬಿಡ್ತಾ ಸದ್ಯಕ್ಕಂತೂ ಆ ರೀತಿಯ ಉತ್ಸಾಹ ಏನು ಕಾಣಿಸ್ತಾ ಇಲ್ಲ ಕೇವಲ ಬರೀ ಅಮಿತ್ ಶಾ ಬಂದು ಓದಿದ ತಕ್ಷಣ ಎಲ್ಲವೂ ಸರಿಯಾಗಿಬಿಡುತ್ತೆ ಬಿ ಜೆ ಪಿ ಗೆದ್ದೇ ಬಿಡುತ್ತೆ ಅನ್ನೋದು ಒಂದು ರೀತಿ ಭ್ರಮೆ ಅಂತ ಹೇಳ್ಬೋದು ಆದರೂ ಕೂಡ ಬೆಳಗಾವಿ ಭಾಗದಲ್ಲಿ ರಮೇಶ್ ಜಾರಕಿಹೊಳಿ ಈ ಒಂದು ಕಾರ್ಯಕ್ರಮವನ್ನು ಅಂದರೆ ಅಮಿತ್ ಶಾ ಅವರ ಒಂದು ಕಾರ್ಯಕ್ರಮವನ್ನು ಎಷ್ಟು ಸೀರಿಯಸ್ ಆಗಿ ತಗೋಬಹುದು ಅನ್ನೋ ಒಂದು ಲೆಕ್ಕಾಚಾರ ಮೇಲೆ ಬೆಳಗಾವಿ ಭವಿಷ್ಯ ಬಿ ಜೆ ಪಿ ಭವಿಷ್ಯ ನಿಂತಿದೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾಯಿದೆ ಈಗಾಗಲೇ ಇನ್ನೇನು ಮೂರು ತಿಂಗಳಿದೆ ಯಾಕೆ ಬೇಕು ಸಚಿವ ಸಂಪುಟ ವಿಸ್ತರಣೆ ಬೇಕಾಗಿಲ್ಲ ನನಗೆ ಸ ಸಚಿವ ಆಗಬೇಕು ಅಂತ ಆಸೆನೂ ಇಲ್ಲ ಈಗ ಇನ್ನೇನು ಮೂರು ತಿಂಗಳಲ್ವೇ ಎಲೆಕ್ಷನ್ ಆದಮೇಲೆ ಮತ್ತೆ ಬಿ ಜೆ ಪಿ ಬರುತ್ತೆ ಗೆಲ್ತೀವಿ ಮತ್ತೆ ಮಂತ್ರಿ ಆಗ್ತೀನಿ ಅನ್ನೋ ಮಾತನ್ನು ಜಾರಕಿಹೊಳಿ ಹೇಳ್ತಾ ಇದ್ರು ಅಮಿತ್ ಶಾ ಬರ್ತಾ ಇರೋದ್ರಿಂದ ಇಡೀ ರಾಜ್ಯದ ಬಿ ಜೆ ಪಿ ನಾಯಕರು ಬೆಳಗಾವಿ ಅಂತ ಮುಖ ಮಾಡಿದ್ದಾರೆ ಸಿ ಎಂ ಹಾದಿಯಾಗಿ ಎಲ್ಲರೂ ಕೂಡ ಈಗ ಬೆಳಗಾವಿ ಕಡೆ ಹೋಗ್ತಾ ಇದ್ದಾರೆ ನೋಡಬೇಕು ಅಮಿತ್ ಶಾ ಅವರು ಬೆಳಗಾವಿಯ ತಂತ್ರಗಾರಿಕೆ ಎಷ್ಟು ಸಕ್ಸಸ್ಫುಲ್ಲಾಗಿ ಆಗುತ್ತೆ ಕಾಂಗ್ರೆಸ್ಗೆದ್ದಿರ್ತಕ್ಕಂಥ ಆ ಐದು ಕ್ಷೇತ್ರ ನಾನು ಆಗಲೇ ಹೇಳಿದೆ ಖಾನಾಪುರ ಆಗಿರ್ಬೋದು ಬೈಲಮಂಗಲ ಆಗಿರ್ಬೋದು ಬೆಳಗಾವಿ ಗ್ರಾಮೀಣ ಆಗಿರ್ಬೋದು ಯಮಕನಮರಡಿ ಈ ಒಂದು ಕ್ಷೇತ್ರಗಳನ್ನ ಹೇಗೆ ಗೆಲ್ಲುತ್ತೆ ಬಿ ಜೆ ಪಿ ಕಾಂಗ್ರೆಸ್ನಿಂದ ವಶಕ್ಕೆ ಪಡ್ಕೊಂಡು ಚಿಕ್ಕೋಡಿ ಸೇರಿದಂತೆ ನೋಡಬೇಕು ನಿಮ್ಮ ಪ್ರಕಾರ ಈಗ ಅಮಿತ್ ಶಾ ಬೆಳಗಾವಿಗೆ ಬಂದು ಹೋದ ತಕ್ಷಣ ಬೆಳಗಾವಿಯಲ್ಲಿ ಕೇಸರಿ ಕಹಳೆ ಕೇಸರಿಯ ಕಮಲ ಅರಳುತ್ತಾ ಕಾಂಗ್ರೆಸ್ ಗೆದ್ದಿರ್ತಕ್ಕಂಥ ಕ್ಷೇತ್ರವನ್ನು ಬಿ ಜೆ ಪಿ ಗೆಲ್ಲಬಹುದಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು